नमस्कार वीक्षक्रे प्रिया सुचि चानल स्वागत इवत नानु विभिन्न शैलियली आलूगड्डे बटाणी ग्रेवियन सूपर रुचियली यहाँ रीति माँ तोरस्ता बहुत सुलभ कूड़ा मनयल सामग्री कूड़ा साकु बनी यीतिया यहाँ सामग्री हाकि नावी नोड़कोण यह आलूगड्डे बटाणी ग्रेवियन के मोदी वो मसाला पेस्ट रेडीकु अदे वन कपस्ट को सोप्रे आर हसी मेणिनकाई वन चमच बेुले वन चमच शुंठि तकनी इतने मिक्सर जारे हाकि ग्राइंड मोदी वन चमच शुंठि हाकतनी वन चमचदू बे अरे वन गड्डे बेुले तकनी बे जास्तर चेनते वन ईद्रे आर हसी मेणिनकाय एणेल फ्राई मे तक वो कपस्ट चेना तोदीं फ्रेश आगे को सोपन कूड़ा हाकोल्तनी इवने ना सण पे फैन पेस्ट मोड़ो स्वल्प नहीं बेदा हाकड़ी नोर फैन पेस्ट मोड़को मसाला पेस्ट नान तेदी वो सप्रेटी वो बउल के हाकितनी सप्रेटी तेदिटा वन कपस्टु अंदरे एरडु मीडियम सैज आलूगड्डेन कट माडि तगोंडिदीनि वंदु कपस्टु बटाणियन्न तगोंडिदीनि ई वंदु कप बटाणियन्न नानु एरडु सण्ण कप्पल्लि अर्ध अर्ध हाकि तेगेदिट्कोंडिदीनि याके ई तर डिवाइड माडिदीनि अंत कूड हेळ्तीनि इवनेल्ल नावु चेन्नागि तोळ्दु क्लीन माडि इट्कोळ्ळबेकु ईग ईग अर्ध अर्ध कप्न नानु एरडु कप्पल्लि तगोंडिदीनल्ल ई कप् मोदलिगे अर्ध कप्न नावु एनु माडबेकंद्रे मिक्सर् अल्लि ग्रैंड माड्कोळ्ळबेकु ई अर्ध कप् बटाणियन्न एनु ग्रैंड माडिर्तीवल्ल अदन्न कूड नावु ग्रेविगे हाकोळ्तीवि नोडि ई तर तरतरियागि ग्रैंड माड् ಇತರ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ಇದನ್ನ ಕೂಡ ತೆಗೆದಿಟ್ಕೊಳ್ಳೋಣ ಈ ನುಳಿದಿದ್ದ ಅರ್ಧ ಕಪ್ ಬಟಾಣಿ ಇದೆಯಲ್ಲ ಅದನ್ನ ನೀರಿನಲ್ಲಿ 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು ಕೇವಲ 5 ನಿಮಿಷ ಕುದಿಸ್ಕೊಳ್ಳಿ ಇದನ್ನ ಕೂಡ ತೆಗೆದಿಟ್ಕೊಳ್ಳೋಣ ಈಗ ಒಂದು ಪ್ಯಾನ್ ತಗೊಳ್ತಾ ಇದೀನಿ ಈ ಪ್ಯಾನ್ ಗೆ ನಾನು ಈಗ ಒಂದು 2 ಚಮಚದಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದೀನಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಇದಕ್ಕೆ ನಾವು ಆಗ್ಲೇ 2 ಮೀಡಿಯಂ ಸೈಜ್ ಆಲೂಗಡ್ಡೆನ ಈ ತರ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು 3 ರಿಂದ 4 ನಿಮಿಷಗಳ ಕಾಲ ಆಲೂಗಡ್ಡೆ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಈ ತರ ಗೋಲ್ಡನ್ ಕಲರ್ ಆದ್ಮೇಲೆ ಈ ಆಲೂಗಡ್ಡೆನ ತೆಗೆದು ಒಂದು ಸೆಪರೇಟ್ ಆಗಿ ಒಂದು ಬೌಲ್ ನಲ್ಲಿ ಇಟ್ಕೊಳ್ಳೋಣ ಈ ತರ ಫ್ರೈ ಮಾಡಿದ ಆಲೂಗಡ್ಡೆ ಹಾಕೋದ್ರಿಂದ ಗ್ರೇವಿಯ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಆಲೂಗಡ್ಡೆ ತಿನ್ನೋದಕ್ಕೆ ಸಕ್ಕತ್ತ ಟೇಸ್ಟ್ ಅನ್ಸುತ್ತೆ ಮತ್ತೆ ಅರ್ಧ ಕಪ್ಪಷ್ಟು ಬಟಾಣಿಯನ್ನ ನಾನು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಲ್ಲ ಅದನ್ನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದೀನಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಬಟಾಣಿಯನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು 6 ರಿಂದ 8 ನಿಮಿಷಗಳ ಕಾಲ ಗ್ಯಾಸ್ ನ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡೇನು ಫ್ರೈ ಮಾಡ್ಕೊಳ್ಳಬೇಕಾಗುತ್ತೆ ಇದರಿಂದ ಬಟಾಣಿಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗುತ್ತೆ ಗ್ರೇವಿಯ ರುಚಿ ಅಂತೂ ಅದ್ಭುತವಾಗಿರುತ್ತೆ ನೋಡಿ ಈ ತರ ಉದುರುದುರ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಈ ತರ ಉದುರುದುರ ಆದ್ಮೇಲೆ ಒಳ್ಳೆ ಘಮ ಬರ್ತಾ ಇರುತ್ತೆ ಅವಾಗ ತೆಗೆದು ಸೆಪರೇಟ್ ಆಗಿ ಒಂದು ಬೌಲ್ ನಲ್ಲಿ ತೆಗೆದು ಇಟ್ಕೊಂಡು ಬಿಡೋಣ ಈಗ ಮತ್ತೆ ಅದೇ ಪ್ಯಾನ್ ಗೆ ನಾನು 3 ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದೀನಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದೀನಿ ಈರುಳ್ಳಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೊದಲು ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದು ಮೆಣಸಿನಕಾಯನ ಸ್ಲೈಸ್ ಮಾಡಿ ಹಾಕೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೋನ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಈಗ ಟೊಮ್ಯಾಟೋನ ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಟೊಮ್ಯಾಟೋ ಕೂಡ ಪೂರ್ತಿಯಾಗಿ ಸಾಫ್ಟ್ ಆಗಿದೆ ಈಗ 1/2 ಚಮಚದಷ್ಟು ಅರಶಿನ ಹಾಕೊಳ್ತಾ ಇದೀನಿ 1/2 ಚಮಚದಷ್ಟು ಜೀರಿಗೆ ಪುಡಿ 1/2 ಚಮಚದಷ್ಟು ಧನಿಯಾ ಪುಡಿ 1/2 ಚಮಚದಷ್ಟು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಅಂದ್ರೆ 1 ಚಮಚದಷ್ಟು ಉಪ್ಪನ್ನ ಹಾಕೊಳ್ತಾ ಇದೀನಿ 1/2 ಚಮಚದಷ್ಟು ಅಂದ್ರೆ ಚಿಟಿಕೆಯಷ್ಟು ಇಂಗನ್ನ ಕೂಡ ಹಾಕೊಂಡಿದೀನಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಅದನ್ನ ಕೂಡ 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಈ ಮಸಾಲೆ ಪುಡಿಗಳಲ್ಲಿ ಇರೋ ಹಸಿ ವಾಸನೆ ಕೂಡ ಹೋಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದ ಮೇಲೆ ಮೊದಲಿಗೆ ಒಂದು ಮಸಾಲಾ ಪೇಸ್ಟ್ ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಲ್ಲ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಆ ಪೇಸ್ಟ್ ಮತ್ತೆ ಬಟಾಣಿ ಕಾಳನ್ನ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ಆ ಪೇಸ್ಟ್ ನ ಕೂಡ ಹಾಕೊಂಡಿದ್ದೀನಿ ಎರಡು ಪೇಸ್ಟ್ ಗಳನ್ನ ಮೊದಲು ಟೊಮ್ಯಾಟೋ ಗ್ರೇವಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದ್ಮೇಲೆ ಅದನ್ನ 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯೋದಿಕ್ಕೆ ಬಿಡಬೇಕಾಗುತ್ತೆ ಹಾಗಾಗಿ ನಾನು ಒಂದು ಲಿಡ್ ನ ಕ್ಲೋಸ್ ಮಾಡಿ 5 ನಿಮಿಷ ಲೋ ಫ್ಲೇಮ್ ನಲ್ಲಿ ಇಟ್ಬಿಟ್ಟು ಬಿಡೋಣ ಈಗ 5 ನಿಮಿಷಗಳ ಕಾಲ ಆಗಿದೆ ಎಲ್ಲ ಮಸಾಲಾ ಪೇಸ್ಟ್ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಸುತ್ತ ಎಣ್ಣೆ ಕೂಡ ಬಿಟ್ಟಿದೆ ಅಲ್ಲ ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಆಲೂಗಡ್ಡೆ ಮತ್ತೆ ಬಟಾಣಿಯನ್ನ ಹಾಕೊಳ್ಳೋಣ ಆಲೂಗಡ್ಡೆನ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ನಲ್ಲ ಆ ಆಲೂಗಡ್ಡೆ ಮತ್ತೆ 5 ನಿಮಿಷ ನೀರಲ್ಲಿ ಕುದಿಸ್ಬಿಟ್ಟು ತೆಗೆದಿದ್ನಲ್ಲ ಆ ಬಟಾಣಿ ಅದನ್ನ ಕೂಡ ಹಾಕೊಂಡಿದ್ದೀನಿ ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದ್ಮೇಲೆ ನಿಮಗೆ ಗ್ರೇವಿ ಯಾವ ತರ ಕನ್ಸಿಸ್ಟೆನ್ಸಿ ಬೇಕೋ ನೋಡ್ಕೊಂಡು ನೀವು ನೀರನ್ನ ಹಾಕೊಳ್ಳಿ ಸ್ವಲ್ಪ ಗಟ್ಟಿ ಬೇಕಂದ್ರೆ 1 ಕಪ್ ನೀರು ಹಾಕೊಳ್ಳಿ ಸ್ವಲ್ಪ ತೆಳ್ಳಗೆ ಬೇಕಂದ್ರೆ 2 ಕಪ್ ನೀರು ಹಾಕೊಳ್ಳಿ
ನಾನು ಮಿಕ್ಸರ್ ಜಾರ್ನ ತೊಳೆದು ಒಂದು ಕಪ್ ನೀರು ಹಾಕೊಂಡಿದ್ದೀನಿ ಮತ್ತು ಇನ್ನೂ ಒಂದು ಕಪ್ ನೀರು ಹಾಗೆ ಹಾಕ್ಕೊಂಡಿದ್ದೀನಿ. ಟೋಟಲ್ ಆಗಿ ಹಾಕಿರೋದು 2 ಕಪ್ ಅಷ್ಟು ನೀರು. ನೀರನ್ನು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಲೂಗಡ್ಡೆ ಬಟಾಣಿ ಎಲ್ಲ ಗ್ರೇವಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕಲ್ಲ, ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ 10 ನಿಮಿಷ ಬೇಯಿಸ್ಕೊಳ್ಳೋಣ. 10 ನಿಮಿಷಗಳ ಕಾಲ ಆದಮೇಲೆ ನೋಡಿ ಮೇಲೆ ಯಾವ ರೀತಿಯಾಗಿ ಎಣ್ಣೆ ಬಿಟ್ಟಿದೆ ಅಂತ, ಗ್ರೇವಿ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಈಗ ಕೊನೆಯಲ್ಲಿ ಇನ್ನೂ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಬೇಕು, ಏನಂದರೆ ಗರಂ ಮಸಾಲ ಪೌಡರ್ ಮತ್ತು ತುಪ್ಪ. ಗರಂ ಮಸಾಲ ಪೌಡರ್ 1/2 ಚಮಚ ಹಾಕ್ಕೊಳ್ಳೋಣ, ಕೊನೆಯಲ್ಲಿ ಹಾಕಿದ್ರೇ ಒಳ್ಳೆ ಟೇಸ್ಟ್ ಬರೋದು. ಜೊತೆಗೆ 1 ಚಮಚ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಎರಡನ್ನು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಮತ್ತೆ 1 ನಿಮಿಷಗಳ ಕಾಲ ಲಿಡ್ನ ಕ್ಲೋಸ್ ಮಾಡಿ ದಮ್ಮಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಮತ್ತು ಲಿಡ್ನ ಕ್ಲೋಸ್ ಮಾಡೋಣ, 1 ನಿಮಿಷ ದಮ್ಮಿಸ್ಕೊಳ್ಳೋಣ. ಕೇವಲ 1 ನಿಮಿಷ ಸಾಕು. ಈಗ ನೋಡಿ ಆಲೂಗಡ್ಡೆ ಬಟಾಣಿ ಗ್ರೇವಿ ಹೊಸ ವಿಧಾನದಲ್ಲಿ ತಯಾರಾಗಿದೆ. ಬಹಳ ಅದ್ಭುತವಾಗಿರುತ್ತೆ, ಬಹಳ ಸೂಪರ್ ಆಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಮನೆಯಲ್ಲಿ ಇರೋರೆಲ್ಲ ತುಂಬಾ ಇಷ್ಟಪಡ್ತಾರೆ. ಸಖತ್ತಾಗಿರುತ್ತೆ, ಚಪಾತಿ ಜೊತೆ, ಪೂರಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ, ಎಲ್ಲದರ ಜೊತೆಗೂ ಕೂಡ ಸೂಪರ್ ಆಗಿರುತ್ತೆ. ಈ ಹೊಸ ವಿಧಾನದಲ್ಲಿ ಮಾಡಿರುವಂಥ ಆಲೂಗಡ್ಡೆ ಬಟಾಣಿ ಗ್ರೇವಿನ ನೀವು ಕೂಡ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಅನುಭವಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ಪ್ರಿಯಾ ಸಜಿ ಚಾನಲ್ನ ಲೈಕ್ ಮಾಡಿ, ಜೊತೆಗೆ ನಾನು ಪ್ರತಿ ಸಲ ಹಾಕೋ ವಿಡಿಯೋ ನೋಡಬೇಕಂದ್ರೆ ಪ್ರಿಯಾ ಸಜಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.